ಜೀವನದಲ್ಲಿ ಕಷ್ಟಪಟ್ಟು ದುಡಿದ್ರೆ ಸುಖ ಶಾಂತಿ ಸಿಗುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಇನ್ನು ದುಡಿಮೆ ಮಾಡುತ್ತಿರುವ ಎಲ್ಲರನ್ನ ಶ್ರೀಮಂತರು ಅಂತ ಹೇಳಲು ಸಾಧ್ಯವಿಲ್ಲ. ಕೆಲವರು ಎಷ್ಟೇ ದುಡಿದ್ರು ಕೂಡ ಅವರ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಇನ್ನು ಬೆಳಗ್ಗೆಯಿಂದ ಸಂಜೆ ತನ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಅವರಿಗೆ ಸಂಪತ್ತು ಲಭಿಸುವುದಿಲ್ಲ, ಸಿರಿವಂತರ ಆಗೋದಿಲ್ಲ. ಕೈಯಲ್ಲಿ ಹಣ ನಿಲ್ಲದೆ ಇರುವುದಕ್ಕೆ ಮತ್ತು ಸಂಪತ್ತು ಲಭಿಸದೆ ಇರುವುದಕ್ಕೆ ನೇರ ಕಾರಣ ಅವರವರ ಗ್ರಹಗತಿಗಳು ಮತ್ತು ಕರ್ಮ ಫಲಗಳು ಎಂದು ಹೇಳಿದ್ರೆ ತಪ್ಪಾಗಲ್ಲ. ಮೊನ್ನೆ ಗೋಚರ ಆದ ಮೌನಿ ಅಮಾವಾಸ್ಯೆಯ ನಂತರ ಕೆಲವು ರಾಶಿಯವರಿಗೆ ಕೆಟ್ಟ ಸಮಯ ಆರಂಭವಾಗಿದೆ. ಇನ್ನು ರಾಶಿ ಮಂಡಲದಲ್ಲಿ ಭಾರಿ ಪ್ರಮಾಣದ ಬದಲಾವಣೆಗಳು ಆಗಿದ್ದು ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಂಡು ಬರಲಿವೆ. ಇನ್ನು ಈ ರಾಶಿಯವರು 2020 ಕೊನೆಯ ತನಕ ಚಾಮುಂಡೇಶ್ವರಿ ಕೃಪೆಯಿಂದ ಗಜಕೇಸರಿ ಯೋಗ ಇದ್ದು ಅವರು ಮಾಡುವ ಎಲ್ಲಾ ಕೆಲಸದಲ್ಲೂ ಒಳ್ಳೆ ಲಾಭ ಸಿಗುತ್ತದೆ. ಇವರು ಆದಷ್ಟು ಧನವಂತರು ಬಹುಬೇಗ ಆಗ್ತಾರೆ. ತಾಯಿಯ ಕೃಪೆಗೆ ಪಾತ್ರರಾದ ರಾಶಿಗಳು ಕಟಕ ರಾಶಿ. ಈ ರಾಶಿಯವರ ಮೇಲೆ ತಾಯಿಯ ಸಂಪೂರ್ಣ ಕೃಪೆ ಇರುತ್ತದೆ. ಇವರು ಜೀವನದಲ್ಲಿ ಭಾರಿ ಏಳಿಗೆ ಪಡೆಯುತ್ತಾರೆ. ಹಲವು ವರ್ಷಗಳಿಂದ ಇವರು ಪಟ್ಟ ಎಲ್ಲಾ ಕಷ್ಟಗಳಿಗೆ ಉತ್ತಮ ಫಲ ಸಿಗುತ್ತದೆ. ನಿಮ್ಮ ಎಲ್ಲಾ ಕನಸುಗಳು ನನಸಾಗುವ ಸಮಯ ಇದಾಗಿದ್ದು ನೀವು ಕಷ್ಟಪಟ್ಟು ದುಡಿದ್ರೆ ಜಯ ನಿಮ್ಮದು. ಮನೆಯಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗಲಿದ್ದು ಮನೆಯವರಿಗೆಲ್ಲ ಖುಷಿ ತಂದುಕೊಡಲಿದೆ. ಯಾವುದೇ ಕೆಲಸವನ್ನ ಆರಂಭ ಮಾಡುವ ಮುನ್ನ ಭಾರಿ ಯೋಚನೆ ಮಾಡಿ ನಂತರ ಆರಂಭ ಮಾಡಿ. 2020 ಕೊನೆ ತನಕ ಈ ರಾಶಿಯವರ ಕೈಯಲ್ಲಿ ಭಾರಿ ಹಣ ಓಡಾಡಲಿದ್ದು ಜನರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳುವ ಸಾಧ್ಯತೆಗಳು ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಕನ್ಯಾರಾಶಿಯವರು, ಈ ರಾಶಿಯವರಿಗೆ ತಾಯಿಯ ಸಂಪೂರ್ಣ ಕೃಪೆ ಇದೆ. ಜಗನ್ಮಾತೆಯ ಕೃಪೆಯಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಮುಂದೆ ಬರುವ ಎಲ್ಲಾ ಕಷ್ಟಗಳನ್ನು ಎದುರಿಸುವ ಶಕ್ತಿ ಅವರಿಗೆ ಒದಗಿ ಬರುತ್ತದೆ. ಹೊಸ ವ್ಯಾಪಾರ ಮತ್ತು ವ್ಯವಹಾರವನ್ನು ಆರಂಭ ಮಾಡಲು ಸೂಕ್ತವಾದ ಸಮಯ ಇದು. ಜೀವನದಲ್ಲಿ ಬಲವನ್ನೇ ನಂಬುವುದು ಅನಿವಾರ್ಯ ಮತ್ತು ನೀವು ಅದಕ್ಕೆ ಹೊಂದಿಕೊಂಡು ಜೀವನವನ್ನು ಮಾಡಿದ್ರೆ ಖಂಡಿತ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ಆಗುತ್ತೆ. ದೂರ ಪ್ರಯಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಮ್ಮಲ್ಲಿರುವ ಕೆಟ್ಟ ಚಟಗಳನ್ನ ನಿಲ್ಲಿಸಿಕೊಂಡು ಬಿಡಿ. ಆಯುಷ್ ಕೂಡ ವೃದ್ಧಿಯಾಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ. ಕೆಲಸವನ್ನ ಯಾವುದೇ ಮಾಡಲಿ ಆ ಜಗನ್ಮಾತೆಯ ಮುಂದೆ ತುಪ್ಪದೀಪವನ್ನು ಹಚ್ಚಿ ಆರಂಭ ಮಾಡಿ. ಒಮ್ಮೆ ಕೈ ಹಾಕಿದ ಕೆಲಸ ಎಷ್ಟೇ ಕಷ್ಟ ಆದ್ರೂ ನಡುವೆ ಬಿಟ್ಟು ಬಿಡಬೇಡಿ, ಮುಂದುವರಿಸಿ. ಕರ್ಕಾಟಕ ರಾಶಿ. ಈ ರಾಶಿಯವರು ಹಿಂದಿನಿಂದಲೂ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋವನ್ನ ಅನುಭವಿಸಿ ಆಗಿದ್ದಾರೆ. ಜಗನ್ಮಾತೆಯ ಕೃಪೆ ಇವರ ಮೇಲೆ ಇರೋದ್ರಿಂದ ಎಲ್ಲಾ ಪಟ್ಟ ಕಷ್ಟಗಳು ನೋವುಗಳಿಗೆ ಮುಕ್ತಿ ಸಿಗುತ್ತದೆ. ಪ್ರೇಮಿಗಳಿಗೆ ಮನೆಯಲ್ಲಿ ಒಪ್ಪಿಗೆ, ಪ್ರೇಮಿಗಳ ಮದುವೆ ಆದಷ್ಟು ಬೇಗ ಜರುಗಲಿದೆ. ಸಂತಾನ ಭಾಗ್ಯ ಕುಡಿ ಬರುತ್ತದೆ ಇರುವವರಿಗೆ. ಇನ್ನು ಸಂತಾನ ಇರುವವರಿಗೆ ಮಕ್ಕಳು ಸನ್ಮಾರ್ಗವನ್ನ ಹಿಡಿಯುತ್ತಾರೆ. ಶತ್ರುಗಳನ್ನ ಆದಷ್ಟು ದೂರ ಇಡಿ. ಮಾಡುವ ಕೆಲಸದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಲಿದ್ದು ನಿಮಗೆ ಸ್ವಲ್ಪ ಲಾಭವನ್ನ ಕೂಡ ತಂದುಕೊಡುತ್ತದೆ. ಇನ್ನು ಕುಂಭ ಹಾಗೂ ಮೀನರಾಶಿ. ಈ ರಾಶಿಯವರು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ಅದೃಷ್ಟ ಅನ್ನೋದು ಇವರ ಬೆನ್ನ ಹಿಂದೆನೆ ಇದ್ದು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಳ್ಳೆ ಲಾಭ ಮತ್ತು ಸುಖವನ್ನ ನೀಡುತ್ತದೆ. ಈ ವರ್ಷ ಆದಷ್ಟು ಹಣವನ್ನ ಉಳಿತಾಯ ಮಾಡ್ತಾರೆ. ಆರೋಗ್ಯದ ಸಮಸ್ಯೆ ಎದುರಿಸುತ್ತಿರುವವರಿಗೆ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಕಂಡು ಬರುತ್ತದೆ. ಕಂಕಣ ಭಾಗ್ಯ ಕೂಡ ಕುಡಿ ಬರುತ್ತದೆ. ಇನ್ನು ಹಣವನ್ನ ಸ್ವಲ್ಪ ಇತಿಮಿತಿಯಿಂದ ಇವರು ಖರ್ಚು ಮಾಡಿದ್ರೆ ಒಳ್ಳೇದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.